ರಾಜು ಬಾರ ಇಲ್ಲಿ ಅಲ್ಲಿ ನೋಡು. ನಟಿಕೆ ತೆಗಿಯೋ ಅಂದ್ರೆ ಬೆರಳ ತೆಗೆದ್ಬಿಡ್ತೀಯಲ್ಲ, ಅದನ್ ಬೆರಳ ಬಿದ್ರೆ ಕೋಲ. ಇನ್ನೊಂದ್ ಸರ್ತಿ ಹಂಗ ಹೇಳದೆ ಎಲೆಕ್ಟ್ರಿಕ್ ಪೋಲ್ ಕಟ್ಟಿ ಎಕ್ಕಡದಲ್ಲಿ ಓಡಿತೀನಿ ಮಗನೆ. ಅನಂತ, ಆ ವೆಂಕಟರಮಣ ಸ್ವಾಮಿ ಗುಡಿ ಬೀದಿ 37 ನಂಬರ್ ಮನೆ ಕೇಸ್ ಏನಾಯ್ತು? ವೆಂಕಟಲಕ್ಷ್ಮಿ ಮನೆಗ ಹೋಗಿದ್ದೆ, ಕೇಳೋಣ. ಅಷ್ಟರಲ್ಲಿ ಅಷ್ಟ ಕುಕ್ಕಿ ನಮ್ಮ ಅಮ್ಮವ್ರು ಬಂದ್ಬಿಟ್ರು. ಅಮ್ಮವ್ರು ಬಂದ್ಬಿಟ್ರ? ಅಮ್ಮವ್ರು ಇದ್ರೆ ಕೇಳ್ಬಾರ್ದು. ಹೌದು, ಆ ಗುಟ್ಟಳ್ಳಿ ಪುಟ್ಟಮ್ಮನ ವಿಷಯ ಏನಾಯ್ತು? ಅಲ್ಗೂ ಹೋಗಿದ್ದೆ. ಹೋದ ತಕ್ಷಣ ಪುಟ್ಟಮ್ಮನ ಗಂಡ ಬೆಟ್ಟಣ್ಣ ಹಿಟ್ಟಿಂತ ಕುಂತಿದ್ದ, ಕೇಳೋದ್ ಬೇಡ ಅಂತ ಬಂದ್ಬಿಟ್ಟೆ. ಕೇಳಬಾರ್ದು, ಕೇಳಬಾರ್ದು. ನೋಡೋ, ಗಂಡಂದ್ರಿಂದ ನಮಗೆ, ನಮ್ಮ ಹೆಂಡತಿರಿಂದ ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು. ಇದು ಮೊದಲನೇ ಸೂತ್ರ. ಯಾವನವನು ಬಾ ಇಲ್ಲೇ, ಯಾವನವನು ಬಾರ. ಏನಲ್ಲ, ಆಸ್ಪತ್ರೆಯಲ್ಲಿ ಅನಾಥ ಪೇಷಂಟ್ ಓಡಾಡ್ದಂಗೆ ನಮ್ಮ ಲಾನ್ನಲ್ಲಿ ಓಡಾಡ್ತಿದ್ಯಾ? ಯಾರು ನೀನು? ಗೀತಾ ಕೊಡ್ತಮ್ಮ ಸರ್. ಗೀತಾ ಯಾರು? ಅರೇ ತಾತ, ಸಿಲ್ಕ್ ವಾರಂ. ಬರ ಬಾ ಬಾ ಬಾ. ಎಂತ ಕತೆ? ಕಾಫಿ ಬೇಡ ಸರ್, ಕುಡಿಯೋ? ಬೇಡ ಸರ್. ಕುಮಾರ್ ಅಂದ್ರೆ ನೀವೇನ ಸರ್? ಬರೀ ಕುಮಾರ್ ಅಲ್ಲಪ್ಪ, ಮಿಸ್ಟರ್ ಕುಮಾರ್ ಸಾಹೇಬ್ರು. ಗೀತಾಕ್ ಅವ್ರು ನಿಮ್ಗೊಂದು ಲೆಟರ್ ಕೊಡಿದಾರ ಸರ್. ನನಗ ಅವರಲ್ಲಿ ಸಾಯ್ ನೀನ್ ಹೋಗಪ್ಪ. ಸರಿ ಸರ್. ಪ್ರಿಯ ಕುಮಾರ್ ಅವರಿಗೆ, ಈ ಕುಮಾರ್ ಅಂದ್ರೆ ನಾನೇ ತಾನೆ? ಮುಂದಕ್ಕೆ ಹೋದ್ರಪ್ಪ, ಓದಿ. ಪ್ರಿಯ ಕುಮಾರ್ ಅವರಿಗೆ, ಅಮ್ಮವ್ರೆಲ್ಲೋ ಅಮ್ಮೋರ್ ಇಟ್ಲು ಕಡೆಯವರು, ನೀವು ಓದಿ. ಪ್ರಿಯ ಕುಮಾರ್ ಅವರಿಗೆ, ಪ್ರತಿದಿನ ಬೆಳಿಗ್ಗೆ ನೀವು ಓಡ್ತಾ ಇದ್ರೆ ನನ್ನ ಹೃದಯದಲ್ಲಿ ಹೂವಿನ ರಥ ಓಡ್ತಾ ಇರೋ ಹಾಗಿದೆ. ನಿಮ್ಮ ಸೌಂದರ್ಯ, ಆರೋಗ್ಯ, ಅಂಗ ಸೌಭಾಗ್ಯ ನೋಡಿ ಅಂದ್ಮೇಲೆ ಅನುಮಾನ ಇಲ್ರಪ್ಪ, ಆ ಗೀತ ಪ್ರೇಮಣ ಮಾಡ್ತಿರೋದು ನಿಮ್ಮನ್ನೇ. ಮುಂದೆ ನನ್ನ ಮನಸ್ಸನ್ನು ಯಾವತ್ತೋ ನಿಮಗೆ ಅರ್ಪಿಸಿ ಬಿಟ್ಟಿದ್ದೀನಿ. ಅಯ್ಯೋ ಸಾಕಿರಪ್ಪ, ಏನಪ್ಪ ನಿಮ್ ಲವ್? ಅನಾರ್ಕಲಿ ಸಲೀಂ, ಲೈಲಾ ಮಜನು, ಜಗದ ಪಾರ್ವತಿ ತರ ಆಗೋಯ್ತಲ್ರಪ್ಪ. 1942, 43, 44 ಅಲ್ಲ ಹುಡುಗಿಯರು. ಆ ಹುಡುಗಿರೆಲ್ಲ ಮುಖ್ಯರಾಗೋದ್ರಪ್ಪ. 82, 83, 84 ಅಲ್ಲ ಹುಡುಗಿಯರು ವಿಷಯಕ್ಕೆ ಬನ್ನಿ. ಕರೆಕ್ಟ್ ಕರೆಕ್ಟ್. ಡೀಟೇಲ್ಸ್ ಮಾತ್ರ ಔಟ್ ಹಾಕೊಡುದು. ಅಮ್ಮ ಅವ್ರು ತಿಳಿದ್ರೆ ನಿನ್ನ ಜನ್ಮ ಜಾಲ ಆಡ್ಬಿಡ್ತೀನಿ. ಹೇಳಕ್ಕಿಲ್ಲಪ್ಪ, ನೀವು ರೆಡಿಯಾಗಿ. ಆಮೇಲೆ ಈ ಶುಭ ಸಂದರ್ಭದಲ್ಲಿ ನಮಗ್ ಸ್ವಲ್ಪ ಏನಪ್ಪ ಕೇಳಿದಾಗ ಸುಲಿಸ ಕೊಟ್ಬಿಟ್ರು. ಇದೇನು ಅಲ್ಯೂಮಿನಿಯಂ? ಬೆಳ್ಳಿ ಬೆಳ್ಳಿದೆ. ಏಯ್ ಅನಂತು, ಯಾರಿಗೂ ಗೊತ್ತಾಗ್ದಾಗೆ ಇಲ್ಲಿವರೆಗೂ ಬಂದ್ಬಿಟ್ವಿ. ನೀನ್ ಹೋಗು, ಹಂಗೆಲ್ಲ ಹೋಗಕ್ ರೂಪ ನಾನು ಬರ್ತೀನಿ. ನಡೀರಿ. ಏಯ್, ಊಟ ಮಾಡುವಾಗ ಪಕ್ಕದಲ್ಲಿರು, ಎರಡು ತುತ್ತು ಕೊಡ್ತೀನಿ. ಲೋಟ ಹಿಡ್ಕೊಂಡಾಗ ನಿಂಗೂ ಎರಡು ತೊಟ್ಟು ಕೊಡ್ತೀನಿ. ಇದ್ರಲ್ಲ ಅದೆಲ್ಲ ಆಗಕ್ಕಿಲ್ರಪ್ಪ, ನೀವ್ ಬೇಕಾದ್ರೆ ಬೆಡ್ರೂಮ್ನಾಗಿರಿ, ನಾನು ಹಾಲ್ನಾಗ ಆಟ ಆಡ್ಕೊಂಡು ಇರ್ತೀನಿ. ಅಯ್ಯೋ, ನಿನ್ ಮನೆಯೊಳಗ? ಅವಳಿನ್ನು ಮನೆ ಒಳಗಡೆನೆ ಸೇರಿಸಿಲ್ಲ, ಆಗ್ಲೇ ಬೆಡ್ರೂಮ್ ಹೋದ. ಅವಳು ಲವ್ ಲೆಟ್ಟು ಬರ್ದಿರೋದು ಮನೆ ನೋಡ್ಕೊಂಡು ಹೋಗುಂತನ, ಬೆಡ್ರೂಮ್ ಬಾ ಅಂತ. ನಡೀರಿ ಬನ್ನಿ. ಅವಳು ಲವ್ ಲೆಟರ್ ಬರ್ದಿರೋ ನನ್ಗ ನಿನ್ಗ ನಿಮ್ಗೆ ರೀ, ನಡೀರಿ. ನೀನಿಂತ ಕಚಡ ಬಡ್ಡಿ ಮಗ ಅಂತ ಗೊತ್ತಿದ್ರೆ ಅವತ್ತೆ ಕೆಲಸದಿಂದ ಒದ್ದೋಡಿಸ್ಬಿಡ್ತಿದ್ದೆ. ನನ್ನ ಕೆಲಸದಿಂದ ಒದ್ದೋಡ್ತೀರಾ? ಕೈ ಕೈ ಸೊಂಟದ ಮೇಲೆ ಕೈ ಇಡ್ತೀಯ? ನೀನಿನ್ನ ಕೆಲಸಕ್ಕೆ ಬರಬೇಡ, ಹೋಗು. ರೇ ಮಿಸ್ಟರ್, ಒಂದ್ ನಿಮಿಷ ಬನ್ನಿ. ನನ್ನ ಕೆಲಸದಿಂದ ಓಡಿಸ್ತೀರಾ? ನಿಮ್ಮನ್ನ ಎಲ್ಲೆಲ್ಲಿ ಹೆಂಗೆಂಗ್ ಓಡಿಸ್ಬೇಕು ಅಂತ ನಮಗೆ ಗೊತ್ತ್ರಿ, ಬರ್ತೀನಿ. ಅಮ್ಮೋರೆ ಅಮ್ಮೋರೆ ಅಮ್ಮೋರೆ, ಒಳ್ಳೊಳ್ಳೆ ಸುದ್ದಿ, ಒಳ್ಳೊಳ್ಳೆ ಸುದ್ದಿ. ಆಗ್ಲೇ ಹೇಳಿದ್ದಿಲ್ಲೇ ಅದಲ್ಲ ಅಮ್ಮೋರೆ, ಅದು ಹಳೆ ಸುದ್ದಿ, ಇದು ಹೊಸ ಸುದ್ದಿ. ಈಗ ತಾನೇ ನಾನು ಬಿಸಿ ಬಿಸಿಯಾಗಿ ಕೇಳ್ದೆ. ಅಪ್ಪ, ನನ್ನ ಎದೆ ಗುಂಡ್ಗೆನೆ ಒಡ್ದೋಗ್ತಾ ಇತ್ತು. ಸರಿ, ಅದೇನು ಹೇಳಿ ತೊಳಗು. ಅಮ್ಮೋ, ನಾನು ಹೇಳಲ್ಲಪ್ಪ. ಅದೆಷ್ಟೊತ್ತಂತ ಸತಾಯಿಸ್ತೀಯೇ? ಅಮ್ಮೋ, ನಾನು ಹೇಳಲ್ಲ. ಆ ವಿಷಯ ಹೇಳಿದ್ರೆ ನಿಮ್ಮ ಮನೆನೇ ಮುಳುಗೋಗುತ್ತೆ ಅಷ್ಟೇ. ಹೇಳ್ತೀಯೋ, ಕಪಾಲ್ ಕೇಳ್ಬಿಗಿಲ್ಲ. ಬರೇ ನಾನು ಹೇಳಲ್ಲ. ಎದ್ರ ಮನೆ ಗೀತಾ ಅಪ್ಪ ಅವ್ರಿಗೆ ಪ್ರೇಮ ಪತ್ರ ಬರ್ದಿದ್ರು ಅಂತ ನಾನ್ ಹೇಳಲ್ಲ. ಪ್ರೇಮ ಪತ್ರ? ಅಪ್ಪ ಅವ್ರ ಅಡ್ಡಾರಿ ಹಿಡ್ದವ್ರೆ ಅಂತ ಗೀತಾ ಮನೆಗೆ ಹೋದ್ರು ಅಂತ ನಾನ್ ಹೇಳಲ್ಲ. ನನ್ ಸತ್ರು ಹೇಳಲ್ಲ. ಹೇಳಲ್ಲ ಹೇಳಲ್ಲ ಹೇಳಲ್ಲ.
ಬಂದೆ. ನಂಗ್ ನಾಚಿಕೆ ಆಗುತ್ತೆ. ನಂಗೂ ನಾಚಿಕೆ ಆಗುತ್ತೆ. ಅಚ್ಚರಿ, ಗಂಟ್ಲೆ ಕೊಂಥರ ಇದೆ. ನಾನು ರೊಮಾನ್ಸ್ ಕಿಳಿಯುವಾಗ ಗಂಟ್ಲನ್ನ ಥರಾವರಿ ಚೇಂಜ್ ಮಾಡ್ಕೊತೀನಿ. ಅದು ನನ್ನ ಟೆಕ್ನಿಕ್. ಡೀಟೇಲ್ಸ್ ಕೇಳ್ಬೇಡ. ಎಲ್ಲಿಗೆ ಬರಬೇಕು ಎಲ್ಲಿಗೆ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಎಲ್ಲ ಯೂಸ್ಲೆಸ್ ಫೆಲ. ಅದು ನಿಮ್ಗೆ ತಿಳಿಸ್ಬೇಕು ಅಂತಾನೆ ಅಮ್ಮ ನನ್ನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದು. ಅಮ್ಮ ದೊಡ್ಡವರನ್ನ ಗೌರವ ಇಲ್ಲ, ಪ್ರೇಮ ವ್ಯವಹಾರ ಮಾಡ್ತೀಯ, ಪತ್ರ ಬೇರೆ ಬರೀತಿ ಅವ್ರಿಗೆ. ಸಾಕ್ ಸುಮ್ನಿದ್ರಿ, ನಾನ್ ಪತ್ರ ಬರ್ದಿದ್ದು ಈ ಮುದ್ಗನ್ಗಲ್ಲ, ನಿಮ್ ಮಗನ್ಗೆ. ನನಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಪರೀಕ್ಷೆ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ ನಾನು. ಬೆಡ್ರೂಮ್ ಅಲ್ಲಿ ಇಟ್ಕೊಂಡು ಕುತ್ತಿಗೆ ಮೇಲೆ ಕೈ ಹಾಕೊಂಡು ಹಲ್ಕಿರೋದು ಪರೀಕ್ಷೆ ಏನ್ರಿ? ಅದು ಫಸ್ಟ್ ಪಾರ್ಟ್, ಪರೀಕ್ಷೆ ಸೆಕೆಂಡ್ ಪಾರ್ಟ್ ಇರುತ್ತೆ. ಮಧ್ಯ ಬಂದಿದ್ ನಿನ್ ತಪ್ಪು. ನಾನೇನ್ ಭಯಂಸ್ಕೊಂಡು ಅಲ್ಲವೇ ಮಿಟಕಲ್ಲಾಡಿ. ಇನ್ ಮೇಲೆ ಹುಡುಗರ ಕಾಗದ ಬರೀಬೇಡ, ಬರದ್ರು ಅದು ಅಪ್ಪನ ಕೈಗೆ ಸಿಗೋಕ್ ಮಾಡಬೇಡ, ಸಿಕ್ರು ಸಂಸಾರ ಹಾಳು ಮಾಡಬೇಡ. ನನ್ನ ಏನು ಅಂತ ತಿಳ್ಕೊಂಡಿದೀಯ? ಫೈರ್ ಬ್ರ್ಯಾಂಡ್ ವಿಶ್ವಶೃಂಗಾರು ಒಳ್ಳೆ ನಾನು ಸ್ತ್ರೀಯರು ನನಗೆ ತಂಗಿ ಸಮಾನ. ಮಗನೇ ಹೋಗೋಣ ಬನ್ರಿ. ಏನ ಮಕ್ಕಳು ನೆಡ್ಕೊಂಡೋದಂಗೆ? ಅಯ್ಯೋ ಬನ್ನಿಯಪ್ಪ. ಏ ಬಿಡ, ಏನೊಳ್ಳೆ ಕಳ್ಳ ನೋಡ್ದಂಗ್ ನೋಡ್ತೀನಿ ನನ್ನ. ಕಳ್ಳ ಅಲ್ಲ, ಕನ್ನಡಕ ನಂದು. ಹ ನಿಂದೆ ಅಗ. ಬನ್ನಿ ನೋಡಿ, ನಿಂದೆ ಇಲ್ಲಿ ಕೇಳ್ಬೇಡ, ಒಳಕೊಡ್ತೀನಿ. ಆ ಬೆಲ್ಟ್ ನಮ್ದು, ಬೀಸ್ ಹಾಕ್ತೀನಿ ಹೋಗಲೆ. ನಾವು ಕೊಡೋದು ನೀವು ಬೀಸ್ ಹಾಕೋದು. ಬೀಸ್ ಹಾಕ್ರಿ ಬೆಲ್ಟ್ ನೋಡ್ತೀನಿ. ಕಾರ್ ಯಾವ್ದಿದು? ನಾನು ಕಲ್ಲು ಎಷ್ಟು ಕಲ್ಲು ಕಲ್ಲು ಇಲ್ಲಿದ್ದೀರಾ?